ಅಬ್ಬರ, ಎಲ್ಲೆಲ್ಲೂ ಕನ್ನಡ ಸಿನಿಮಾಗಳದೇ ಅಬ್ಬರ. ಅದರಲ್ಲೂ ಈ ವರ್ಷ ಅಂತೂ ಆಲ್ ಓವರ್ ಇಂಡಿಯಾ ಕನ್ನಡ ಸಿನಿಮಾಗಳದೇ ಹವಾ. ಇವತ್ತು ಪ್ರಜ್ವಲ್ ದೇವರಾಜ್ ಆಕ್ಟ್ ಮಾಡಿ ರಾಮ್ ನಾರಾಯಣ್ ಡೈರೆಕ್ಟ್ ಮಾಡಿರುವಂತಹ ಅಬ್ಬರ ಅನ್ನೋ ಸಿನಿಮಾ ತೆರೆಗೆ ಬಂದಿದೆ. ರಾಮ್ ನಾರಾಯಣ್ ಇದಕ್ಕೂ ಮುಂಚೆ ಕ್ರ್ಯಾಕ್, ಟೈಸನ್, ರಾಜಮಾರ್ತಾಂಡ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ರು. ದೊಡ್ಡ ತಾರಾಗಣ ಇರುವಂತಹ ಒಂದಷ್ಟು ಥ್ರಿಲ್, ಲವ್, ಆಕ್ಷನ್ ಎಲ್ಲ ಮಿಕ್ಸ್ ಆಗಿರುವಂತಹ ಅಬ್ಬರ ಸಿನಿಮಾ ನೋಡಿ ನಮ್ಗೇನು ಅನ್ನಿಸ್ತದನ್ನ ಹೇಳ್ತೀವಿ, ಬನ್ನಿ ನೋಡ್ಕೊಂಬರೋಣ. ರಿವ್ಯೂ ಬರ್ತಿರೋದು ರಾಜೇಶ್. ಪ್ಲಾಟ್: ಅಬ್ಬರ ಒಂದು ರಿವೆಂಜ್ ಡ್ರಾಮಾ. ಹೀರೋ ಯಾರ ಮೇಲೆ ರಿವೆಂಜ್ ತಗೊಳ್ತಾನೆ, ಅದರ ಕಾರಣ ಏನು ಅನ್ನೋದಿಲ್ಲ. ಕಥೆಯಲ್ಲಿ ಟ್ವಿಸ್ಟ್ಗಳಾಗಿ ಬರೋದ್ರಿಂದ ನಾವು ಕಥೆನ ಹೆಚ್ಚು ಬಿಡ್ಕೊಡ್ತಾ ಇಲ್ಲ. ಒಬ್ಬ ಭೂ ಮಾಫಿಯಾ ರೌಡಿ ಮತ್ತು ಹೀರೋ ಮಧ್ಯೆ ನಡೆಯುವಂತಹ ಜಟಾಪಟಿನ ಈ ಸಿನಿಮಾದ ಪ್ಲಾಟ್. ಕ್ಯಾಸ್ಟಿಂಗ್: ಪ್ರಜ್ವಲ್ ದೇವರಾಜ್, ರಾಜಶ್ರೀ ಪೊನ್ನಪ್ಪ, ಲೇಖಾ ಚಂದ್ರ, ನಿಮಿಕಾ ರತ್ನಾಕರ್, ರವಿಶಂಕರ್, ಶೋಭರಾಜ್ ಹಾಗೂ ಸಾಕಷ್ಟು ಕಲಾವಿದರು ಸಿನಿಮಾದಲ್ಲಿದ್ದಾರೆ. ಅನಾಲಿಸಿಸ್: ಮೊದಲು ಕತೆ ಹಾಗೂ ಚಿತ್ರಕಥೆಗೆ ಬರೋಣ. ಕಥೆಯಲ್ಲಿ ತೀರಾ ಹೊಸದೇನೂ ಇಲ್ಲ ಅಂದ್ರೂ ಕೂಡ ಸ್ಕ್ರೀನ್ ಪ್ಲೇನಲ್ಲಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ನ ಕೊಟ್ಟು ಸಿನಿಮಾನ ಆಡಿಯನ್ಸ್ಗೆ ಇಂಟ್ರೆಸ್ಟಿಂಗ್ ಆಗಿ ಕಟ್ಕೊಟ್ಟಿದ್ದಾರೆ. ಆಗಲೇ ಹೇಳಿದಾಗೆ ಕತೆ ನಾರ್ಮಲ್ ಆದರೂ ಸಿನಿಮಾದಲ್ಲಿ ಬರುವಂತಹ ಒಂದಷ್ಟು ಈವೆಂಟ್ಸ್ ಇಂಟ್ರೆಸ್ಟಿಂಗ್ ಆಗಿದೆ. ಕತೆ ಲೀನಿಯರ್ ಆಗಿ ಟ್ರಾವೆಲ್ ಆಗಲ್ಲ. ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ಪ್ರಜ್ವಲ್ ದೇವರಾಜ್ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಆ್ಯಕ್ಟಿಂಗಲ್ಲಿ ಒಂದು ಗ್ರೇಸ್ ಇದೆ. ಪ್ರಜ್ವಲ್ ಅವರನ್ನ ಬಿಟ್ಟರೆ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿರೋದು ರವಿಶಂಕರ್. ರವಿಶಂಕರ್ ಮತ್ತು ಪ್ರಜ್ವಲ್ ಕಾಂಬೋಲಿ ಬರುವಂತಹ ಸೀನ್ಗಳೆಲ್ಲ ಒಂಥರ ಚೆನ್ನಾಗಿವೆ. ಸಿನಿಮಾದಲ್ಲಿ ಮೂರು ಜನ ಹೀರೋಯಿನ್ಗಳಿದ್ದಾರೆ, ಅವರೆಲ್ಲ ಹೆಸರಿಗಷ್ಟೇ ಹೀರೋಯಿನ್ಗಳು ಅಂತ ಅನ್ಸಲ್ಲ. ಕಥೆಯಲ್ಲಿ ಅವರ ಪಾತ್ರಗಳಿಗೆ ಒಂದು ಇಂಪಾರ್ಟೆನ್ಸ್ ಇದೆ. ಇವರನ್ನ ಬಿಟ್ಟು ಶೋಭರಾಜ್ ಹಾಗೂ ಇನ್ನುಳಿದ ಕಲಾವಿದರು ತಮಗೆ ಸಿಕ್ಕಿರುವಂತಹ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಪ್ರಜ್ವಲ್ ಅವರು ನಂಬರ್ ಆಫ್ ಪ್ರಾಜೆಕ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ತುಂಬ ಒಳ್ಳೇದು ಅನ್ಸುತ್ತೆ. ಇನ್ನು ಈ ಸಿನಿಮಾದ ಪ್ಲಸ್ಗಳು ಬಂದು ಆಗಲೇ ಹೇಳಿದಾಗೆ ಸ್ಕ್ರೀನ್ ಪ್ಲೇ, ಅಲ್ಲಿನ ಟ್ವಿಸ್ಟ್ ಅಂಡ್ ಟರ್ನ್ಸ್, ಪ್ರಜ್ವಲ್ ಅವರ ಪರ್ಫಾರ್ಮೆನ್ಸ್ ಹಾಗೂ ಡೈಲಾಗ್ಸ್. ಕೆಲವೊಂದು ಡೈಲಾಗ್ಸ್ ಘಾಟ್ ಆಗಿದೆ, ಇನ್ನು ಕೆಲವು ಒನ್ಲೈನರ್ಸ್ಗಳು ಚೆನ್ನಾಗಿದೆ. ಒಟ್ಟಿನಲ್ಲಿ ಡೈಲಾಗ್ಸ್ ಈ ಸಿನಿಮಾದ ಪ್ಲಸ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಎಡಿಟಿಂಗ್ ಚೆನ್ನಾಗಿದೆ. ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ರವಿ ಬಸ್ರೂರ್ ಅವರು. KGF ಸಿನಿಮಾ ಮ್ಯೂಸಿಕ್ನ ತಲೆಯಲ್ಲಿಟ್ಕೊಂಡು ಈ ಸಿನಿಮಾ ನೋಡಿದ್ರೆ ಇದು ರವಿ ಬಸ್ರೂರ್ ಅವರ ಮ್ಯೂಸಿಕಾ ಅಂತ ಡೌಟ್ ಆಗ್ಬಿಡುತ್ತೆ. ಭಟ್ರು ಬರೆದಿರುವಂತಹ ಎಣ್ಣೆ ಹಾಡು ಚೆನ್ನಾಗಿದೆ. ಇನ್ನುಳಿದ ಹಾಡುಗಳು ತಲೆಯಲ್ಲಿ ಉಳಿಯೋದು ಕಷ್ಟ ಅಷ್ಟೆ. ಈ ಸಿನಿಮಾದ ಮೇಜರ್ ಮೈನಸ್ ಅಂದ್ರೆ ಹೊಸ ರೀತಿಯ ಸೀನ್ಗಳು ತುಂಬಾ ಕಮ್ಮಿ. ಸಿನಿಮಾದಲ್ಲಿ ಬರೋ ಸಾಕಷ್ಟು ಸೀನ್ಗಳು ಈ ಹಿಂದೆ ಕೆಲವು ಸಿನಿಮಾಗಳಲ್ಲಿ ಬಂದಿರೋ ಹಾಗೆ ನೋಡಿರೋ ಹಾಗೆ ಅನ್ಸುತ್ತೆ. ಸಿನಿಮಾದಲ್ಲಿ ಸೆಟ್ ಆಗಿರುವಂತಹ ಪ್ರಿಮೈಸ್ ಹಾಗೂ ವಿಲನ್ ಕ್ಯಾರೆಕ್ಟರೈಸೇಷನ್ ಕೂಡ ಹಿಂದೆ ಬೇರೆ ಸಿನಿಮಾಗಳಲ್ಲಿ ನೋಡಿರೋ ಹಾಗೆ ಇದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಇದೊಂದು ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾ ಆಗಿದ್ದು, ನಿಮ್ಗೆ ಒಂದು ತೀರಾ ಹೊಸ್ತನವಿಲ್ಲದಂತಹ ಕಮರ್ಷಿಯಲ್ ಸಿನಿಮಾಗಳನ್ನ ನೋಡೋದಕ್ಕೆ ಇಷ್ಟ ಇದ್ರೆ ಅಬ್ಬರ ಸಿನಿಮಾವನ್ನ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಖಂಡಿತ ನೋಡಬಹುದು. ಸೈನಿಂಗ್ ಆಫ್, ಮನು.